ಹಾಗಿದ್ರೆ ಮೊದಲನೇದಾಗಿ ಉಮರ್ಜಿ, ಯುವರ್ ರಿಯಾಕ್ಷನ್ ಪ್ಲೀಸ್. ಇದು ಪೋಸ್ಟ್ಪೋನ್ ಆಗಿರೋದ್ರಿಂದ ನಮಗೇನು ಏನು ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ. ಅಂದರೆ ನಮ್ಮ ಸಮುದಾಯದಲ್ಲಿ ಇವತ್ತಿಗೆ ಒಂದು ಮನಸ್ಥಿತಿ ಏನಂದರೆ, ಕೋರ್ಟ್ ತೀರ್ಪು ಏನೇ ಆಗಲಿ ನಾವು ಅದನ್ನು ಒಪ್ಕೊಳ್ಳೋ ಮನಸ್ಥಿತಿಗೆ ಇದ್ದೀವಿ. ಸೊ ಹಾಗಾಗಿ ಇವತ್ತಿಲ್ಲ ಇಲ್ಲ ನಾಳೆ ಇಲ್ಲ ನೆಕ್ಸ್ಟ್ ಇಯರ್ ತೀರ್ಪು ಕೊಟ್ಟರೂ ಕೂಡ, ಅದು ನಮ್ಮ ಪರವಾಗಿದ್ದರೂ ಕೂಡ ಇಲ್ಲ ಬೇರೆಯವ್ರ ಪರವಾಗಿದ್ದರೂ ಕೂಡ, ನಮ್ಮಲ್ಲಿ ಯಾರೂ ಅಷ್ಟು ಟೆನ್ಷನ್ ತಗೊಳ್ಳುವಂಥದ್ದು ಇಲ್ಲ. ಅಂದರೆ ಇವರು ಹೇಳ್ದಂಗೆ ಭರವಸೆ ಅಂತೂ ಇದೆ, ಸುಪ್ರೀಂ ಕೋರ್ಟು ನ್ಯಾಯ ಕೊಟ್ಟರೆ ಅದು ತೀರ್ಪು ಸರಿಯಾಗಿರತ್ತಂತ ನಮ್ಮ ನಂಬಿಕೆ ಇದೆ. ಅದೇ ರೀತಿಯಲ್ಲಿ ನಾವು ಏನು ಕಾನೂನು ವಿರುದ್ಧವಾಗಿ ಕೆಲಸ ಮಾಡೋದಾಗಲಿ ಇಲ್ಲ ಕಾನೂನನ್ನು ಕೈನಲ್ಲಿ ತಗೊಳ್ಳೋದಾಗಲಿ ಅಂಥ ಕೆಲಸದಲ್ಲಿ ಯಾರೂ ಹೋಗೋಂಗಿಲ್ಲ. ಸೊ ಹಾಗಾಗಿ ವಿ ಆರ್ ಲೀವಿಂಗ್ ಇಟ್ ಟು ದಿ ಪ್ರೋಸೆಸ್ ಆಫ್ ಲಾ. ಪ್ರೋಸೆಸ್ ಆಫ್ ಲಾ ಏನಾಗುತ್ತೋ ಅದರ ಪ್ರಕಾರ ನಾವು ನೋಡೋಣ ಅಂತ ನಾವು ಇದ್ದೀವಿ. ರೈಟ್, ಇಟ್ ಮೇ ಬಿಕಮ್ ದಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. 1929ಕ್ಕೆ ಮತ್ತೆ ಸೇರ್ತಾರೆ, ಅವಾಗ ಏನಾಗುತ್ತೆ ಕಾದು ನೋಡಬೇಕು. ಒಂದು ಮೂಲಭೂತ ಪ್ರಶ್ನೆ ಉಮರ್ ಶರೀಫ್ ಅವರಲ್ಲಿ ಕೇಳ್ತೀನಿ, 1929ಕ್ಕೆ ಮತ್ತೆ ಸೇರೋದು, ಮತ್ತೆ ಡಿಸೈಡ್ ಆಗುತ್ತೆ, ಮತ್ತೆ ಯಾವಾಗ ಅದು ಅಡ್ಜನ್ ಆಗುತ್ತೆ ಗೊತ್ತಿಲ್ಲ. ಎರಡನೇದು ದಿನವಾಹಿ ವಿಚಾರಣೆ ಅಂದರೆ ಎವ್ರಿಡೇ ವಿಚಾರಣೆ ಬಗ್ಗೆ ಕೂಡ ಚರ್ಚೆಗಳು ಇನ್ನೂ ಯಾವ ಹಂತದಲ್ಲೂ ತೀರ್ಮಾನ ಆಗಿಲ್ಲ. ದಟ್ ಮೇ ಹ್ಯಾಪನ್ ಓನ್ಲಿ ಆನ್ 29th. ಇವನ್ ಇಫ್ ಇಟ್ ಹ್ಯಾಪನ್ಸ್ ಎವ್ರಿ ಡೇ ಚರ್ಚೆ ಸ್ಟಾರ್ಟಿಂಗ್ ಫ್ರಮ್ ಜನವರಿ 30th ಅಂತ ಅನ್ಕೊಳ್ಳಿ, ಆರ್ 29th ಅಂತ ಅನ್ಕೊಳ್ಳಿ, ಜನವರಿ ಫೆಬ್ರವರಿ ಮಾರ್ಚ್, ದಿಸ್ ಗೌರ್ಮೆಂಟ್ ಹ್ಯಾಸ್ ಅಬೌಟ್ 1.5 to 2 months ಓನ್ಲಿ. ಈ ಗೌರ್ಮೆಂಟ್ ರಾಮ ಮಂದಿರದ ಭರವಸೆಯ ಪೂರ್ಣತೆಯ ಕಡೆಗೆ ಒಂದು 10% ಆದರೂ ಮುಂದೆ ಹೆಜ್ಜೆ ಇಡೋಕ್ಕಾಗುತ್ತಾ ನಿಮ್ಮ ಪ್ರಕಾರ? ಇಟ್ ಜಸ್ಟ್ ಎ ಡಿಬೇಟ್, ನಾನು ಧರ್ಮ ಧರ್ಮಗಳ ಬಗ್ಗೆ ಮಾತಾಡ್ತಾ ಇಲ್ಲ. ನೋಡಿ, ಕೋರ್ಟ್ ಪ್ರೊಸೀಜರ್ ಪ್ರಕಾರ ಹಾಗೆ ಎವ್ರಿ ಡೇ ಬಂದು ಚರ್ಚೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ, ಫಸ್ಟ್ ವಿಷಯ. ಸೊ ಇಟ್ಸ್ ಅ ಹೈಪೋಥೆಟಿಕಲ್ ಥಾಟ್, ಅದು ನಡೆಯೋಕ್ಕೆ ಸಾಧ್ಯತೆ ಬಹಳ ಕಡಿಮೆ ಇರೋದು. ಯಾಕಂದರೆ ಇವಾಗ ಆಲ್ರೆಡಿ ಅವರು ಹೇಳಿದ ಏನೊಂದು ಮಾತಂದರೆ, ಈ ಕೇಸ್ ಇಟ್ಸ್ ನಾಟ್ ಆಫ್ ಅಟ್ಮೋಸ್ಟ್ ಇಂಟ್ರೆಸ್ಟ್ ಅಂತ ಒಂದು ಮಾತು ಹೇಳಿದ್ದಾರೆ. ಇಟ್ಸ್ ನಾಟ್ ಅವರ್ ಪ್ರಯಾರಿಟೀಸ್ ಅಂತ ಒಂದು ಮಾತು ಹೇಳಿದ್ದಾರೆ. ಬಟ್ ಏನು ಗೊತ್ತಾ, ನಾನು ಅಮೃತೇಶ್ ಅವರ ಒಂದಿಷ್ಟು ವ್ಯಾಖ್ಯಾನಗಳಿಂದ ಸ್ವಲ್ಪ ಈ ಕಡೆ ಬಂದು ಹೇಳ್ತೀನಿ. ನಾನು ಐ ಬೆಗ್ ಟು ಡಿಫರ್ ಫ್ರಮ್ ಯು ಅಮೃತೇಶ್ ಜಿ. ಇದೇ ಸರ್ವೋಚ್ಚ ನ್ಯಾಯಾಲಯ ಒಂದಿಷ್ಟು ವಿಷಯಗಳು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿರುವ ನ್ಯಾಯಾಲಯ, ಪೇಪರ್ಗಳಲ್ಲಿ ಬಂದಿರುವ ಒಂದಿಷ್ಟು ವಿಷಯ, ನ್ಯೂಸ್ ಚಾನೆಲ್ಗಳಲ್ಲಿ ಬಂದಿರುವ ಸುಪ್ರೀಂ ಕೋರ್ಟ್ನ ಒಂದಿಷ್ಟು ತೀರ್ಮಾನಗಳು, ನ್ಯಾಯಾಲಯ ಇದಕ್ಕೆಲ್ಲ ಯಾಕೆ ತಲೆ ಹಾಕ್ತು ಅಂತ ಜನ ಪ್ರಶ್ನೆ ಮಾಡುವಂತೇನು ಮಾಡಿದೆ. ಬಿಕಾಸ್ ದೇ ವರ್ ನಾಟ್ ಇಂಪಾರ್ಟೆಂಟ್. ನಾನು ಯಾವ್ದು ಅಂತ ಹೇಳಕ್ ಹೋಗಲ್ಲ ನಿಮಗೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಅಯೋಧ್ಯಾ, ದಿ ಸುಪ್ರೀಂ ಕೋರ್ಟ್ ಸೇ, ದ ಸೇಮ್ ಕೋರ್ಟ್ ಸೇ, ದಿಸ್ ಇಸ್ ನಾಟ್ ಎ ಪ್ರಯಾರಿಟಿ ಇಶ್ಯೂ. ಒಂದ್ ವೇಳೆ ಐ ಥಿಂಕ್ ದಿ ಆರ್ ಫಿಯರಿಂಗ್ ದ ಕಾನ್ಸಿಕ್ವೆನ್ಸ್. ಎಕ್ಸಾಕ್ಟ್ಲಿ. ಅಂದ್ರೆ ಇದು ಬಹಳ ಸೆನ್ಸಿಟಿವ್ ಆಗಿರೋದ್ರಿಂದ ಅವರು ಅಷ್ಟು ಬೇಗ ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಫಿಯರಿಂಗ್ ದಿ ಕಾನ್ಸಿಕ್ವೆನ್ಸ್ ಆರ್ ಐ ಡೋಂಟ್ ನೋ. ಅದೇ ಸಿಚುವೇಶನ್ ಹೆಂಗಾಗತ್ತಂತ, ಇವಾಗ ಅಮಿಕಬ್ಲಿ ಸೆಟಲ್ ಮಾಡಿದ್ರೆ ಒಳ್ಳೇದಾಗ್ತಿತ್ತು, ಆದರೆ ಅಂಥ ಒಂದು ಸಿಚುವೇಶನ್ ಆಗಲಿಲ್ಲ ಇವತ್ತು. ಇವಾಗ ಏನು ಮಾಡಬೇಕು, ಎಲ್ಲರೂ ಸ್ವಲ್ಪ ಸಹನೆಯಿಂದ ವೆಯ್ಟ್ ಮಾಡಬೇಕಾಗಿರುತ್ತೆ. ನಾವು ಅಷ್ಟೇ, ಅವರು ಅಷ್ಟೇ, ಎಲ್ಲರೂ ವೆಯ್ಟ್ ಮಾಡಬೇಕಾಗಿರುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪು ಏನೇ ಕೊಡಲಿ ನಾವು ಒಪ್ಕೊಳ್ತೀವಿ ಅಂತ ಒಂದು ಮನಸ್ಥಿತಿ ಬಂದ ಮೇಲೆ ಲೆಟ್ ಅಸ್ ಹ್ಯಾವ್ ದಟ್ ಪೇಷನ್ಸ್. ಪೇಷನ್ಸ್ ಯಾಕೆ ಬಿಟ್ಕೊಡ್ಬೇಕು? ಎಸ್ ಇಲ್ಲಿ ಅರ್ಜಿ ಈಗ ಎಸ್ ಉಮರ್ಜಿ ಪ್ಲೀಸ್. No, I just gave as a passing remarks ಅಷ್ಟೇ. ಹೌದು, ಅದೊಂದು ಪ್ರಾಬ್ಲಮ್ ಇದೆ, ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಯಾರ ಪುವರ್ ಕ್ಯಾಟಗರಿ ಅಂತ ನೋಡಿ, ಪುವರ್ಗೆ ಹೋಗ್ಬೇಕಿದ್ ಯಾರು ಬಡವನೋ ಅವನಿಗೆ ಹೆಲ್ಪ್ ಮಾಡಿ. ನೋ, ರಿಸರ್ವೇಷನ್ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ, ಮತ್ತೆ ಮಾತಾಡೋಣ. ನಾನು ಯಾಕೆ ಅದ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟೆ ಅಂತಂದ್ರೆ, ಪೊಲಿಟಿಕಲ್ ಬೇಳೆ ಬೇಯಿಸ್ಕೊಳ್ಳುವ ಮಾತಾಡಿದ್ರಲ್ಲ ಇವರು ಅಮೃತೇಶ್ ಅವರು, ಅದರಲ್ಲೂ ಅಷ್ಟೇ ಬಹಳ ಜನ ಚಕಾರ ಎತ್ತಿಲ್ಲ. ಕಾರಣ ಏನು ಅಂತಂದ್ರೆ, ಪೊಲಿಟಿಕಲ್ ಬೇಳೆ ಬೇಯೋದಿಲ್ಲ ಅಂತ, ಬೇಳೆ ಬೇಳೆಯಾಗಿ ಉಳ್ಕೊಳ್ಳುತ್ತೆ ಅಂತ, ನೀರೆಲ್ಲ ಬಸ್ದೋಗುತ್ತೆ ಅಂತ, ಯಾಕಂದ್ರೆ 2 ತಿಂಗಳು ಎಲೆಕ್ಷನ್ ಇದೆ ಅಂತ. ಸೊ ಮೈ ಕನ್ಸರ್ನ್ ವಾಸ್ ವೇರ್ ಇಸ್ ದ ಜೆನ್ಯೂನ್ ಪ್ರೊಟೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಎವ್ರಿಥಿಂಗ್. ಜೆನ್ಯೂನ್ ಪ್ರೊಟೆಸ್ಟ್ ಕಾಣಕ್ಕೆ ಬರ್ತಿಲ್ಲ. ಇವಾಗ ಏನಾದ್ರೂ ಎಲ್ಲರೂ ಬಂದು ಎಲೆಕ್ಷನ್ ರಿಸಲ್ಟ್ಸ್ ಅನ್ನ ಮುಂದೆ ಇಟ್ಕೊಂಡು ಹಿಂಗ್ ಮಾಡಿದ್ರೆ ಏನ್ ನಡೆಯುತ್ತೆ, ಎಷ್ಟು ಓಟ್ ತಗೋಬಹುದು, ಅದು ಮೇನ್ ಆಗಿ ಇಟ್ಕೊಳ್ಳದೆ ಎಲ್ಲ ಮೇನ್ ಪಾರ್ಟೀಸ್ಗಳು ಅದೇ ನೋಡ್ಕೊಂಡಿದ್ದಾರೆ. ಈಗ ಇಟ್ಕೊಂಡು ರಾಜಿ ಮಾಡೋದು ಬೇಡ. ಲಾಸ್ಟ್ ಆಕ್ಷನ್ ಪ್ಲೀಸ್. ಎಲ್ಲರೂ ಬದ್ಧರಾಗಿರ್ಬೇಕು. ಆಫ್ ಕೋರ್ಸ್. ಒಂದು ಉಮರ್ಜಿ ಪ್ಲೀಸ್ ಕಮ್ಇನ್. ನೋಡಿ, ನಾನು ಇದನ್ನ ಈ ಕೇಸ್ ಅನ್ನು ಒಂದು ಟೈಟಲ್ ಸೂಟ್ ಅಂತ ನೋಡ್ತಾ ಇದ್ದೀನಿ. ಟೈಟಲ್ ಸೂಟ್ ಇದು. ನಾನು ಬಂದು ಒಂದು ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂತ ನೋಡ್ತಾ ಇದ್ದೀನಿ. ಸೊ ಹೀಗೆ ನಾವು ಎಲ್ಲರೂ ನೋಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತು ಇದರಲ್ಲಿ ಇಮೋಷನ್ಸ್ ಇದೆ, ಇದರಲ್ಲಿ ಏನಿದೆ ಅಂದ್ರೆ ಇಮೋಷನ್ಸ್ ಯಾರಿಗೆ ಹೋಗುತ್ತೆ ಅಂತ. ಅದಿಲ್ಲದೆ ಅದೊಂದು ಪ್ರಾಪರ್ಟಿ ಡಿಸ್ಪ್ಯೂಟು, ಅದರಲ್ಲಿ ಏನು ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತೋ ಅದು ಸರಿಯಾಗಿರುತ್ತೆ ಅಂತ ನಾವು ನಂಬ್ಕೊಳ್ಬೇಕು ಫಸ್ಟು. ಅದ್ರ ಬಗ್ಗೆ ನಾವು ಅದ್ರ ಬೇರೆ ಏನು ಮಾಡಬೇಕಾಗಿಲ್ಲ. ಓಕೆ, ಥ್ಯಾಂಕ್ ಯು. 5 ಜನಕ್ಕೂ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ಎನ್ಲೈಟನಿಂಗ್ ಅಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅಲಾಮ್.